ಮನುಷ್ಯ ಮಾಡಬೇಕು. ನಾವು ನೋಡ್ತಾ ಇದೆ, ಮನುಷ್ಯ ಕೆಲಸ ಮಾಡಬೇಕು. ಕೆಲಸದಿಂದ ಏನು ಬರ್ತದೆ ಅದು ಬಹಳ ಚಲೋ ಚಲೋ ಇರ್ತದೆ. ಯಾರ್ದರೆ ಕಸಗೊಂಡದ್ದೇನು ಇರ್ತದೆ ಅದು ಒಳಗೆ 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 ಒಂದಿಷ್ಟು ವಿಷ ವಿಷ ಇರ್ತದೆ. ನಾವು ಕಷ್ಟಪಟ್ಟು ಮಾಡಿದ್ದು ಎಷ್ಟು ರುಚಿ ಇರ್ತದೆ. ಒಬ್ಬ ರಾಜ ಇದ್ದ, ಆತ ಒಂದು ದಿವಸ ಡಂಗ್ರ ಸಾರಿದ. ಡಂಗ್ರ ಏನು ಸಾರಿದ? ಯಾರು ಅತ್ಯಂತ ಸವಿಯಾದ ಪದಾರ್ಥವನ್ನು ಮಾಡಿ ತರ್ತೀರೋ ಅದು ನನಗೆ ಅತ್ಯಂತ ಸವಿ ಅನ್ನಿಸ್ತು ಅಂದರೆ ಅವರಿಗೆ ರಾಜಮರ್ಯಾದೆ ಮಾಡ್ತೀನಿ ಅಂತ ಡಂಗ್ರ ಸಾರದ. ಏನು ಊರಲ್ಲಿ ಎಷ್ಟು ದೊಡ್ಡ ಒಂದು ಚಲನ ಶುರು ಆಯಿತು. ಪ್ರತಿ ಮನೆಯಾಗ ಅಡಿಗೆ ಪ್ರಯೋಗ ಶುರುವಾದವು. ಮಹಾರಾಜನ ಒಲಿಸಬೇಕು, ಮಹಾರಾಜ ಒಲದ ಅಂದರೆ ಇನ್ನೇನು ಸಾಧ್ಯ ಆಗಲಿಕ್ಕಿಲ್ಲ, ನಮ್ಮದು ಇದು ದಿ ಜೀವನ ಸಾರ್ಥಕ ಆಯಿತು ಅಂತ ಭಾವಿಸಿದರು. ಪ್ರತಿ ಮನೆ ಮನೆಯಿಂದ ಅಡಿಗೆ ಹೋಯಿತು. ಎಲ್ಲಿಗೆ? ಮಹಾರಾಜನ ಮಹಲಿಗೆ. ಎಲ್ಲರೂ ಓದದ್ದೇ ಓದದ್ದು. ಅಲ್ಲೇ ಪರೀಕ್ಷಾ ಮಾಡುವವರಿದ್ದರು, ಅವರೆಲ್ಲ ಹೇಳಿದರು ಇದು ಬಹಳ ಚಲೋ ಅದ, ಇದು ಬಹಳ ಸವಿಯದ, ಇದು ಬಹಳ ಸವಿಯದ, ಇದು ಬಹಳ ಸವಿಯದ ಅಂತ ಎಲ್ಲರೂ ಹೇಳಕ್ಕೆ ಶುರು ಮಾಡಿದರು. ಮಹಾರಾಜ ನೋಡಿದ ಎಷ್ಟು ಪದಾರ್ಥಗಳು, ಅದರಾಗ ಚೀನಿ ಡಿಶ್ಶು, ಜಪಾನಿ ಡಿಶ್ಶು, ಡಿಶ್ ಅಂದರೆ ಪ್ಲೇಟ ಊಟ. ಈಗೆಲ್ಲೇ ನೀವು ಮುಂಬೈ ಪಟ್ಟಣಕ್ಕೆ ಹೋಗ್ರಿ, ಇಲ್ಲೇ ಹೈದರಾಬಾದಕ್ಕೆ ಹೋಗ್ರಿ, ಭಾರತದ್ದು ಯಾರೂ ಉಣೋದಿಲ್ಲ, ಎಲ್ಲ ಇಟಾಲಿಯನ್, ಎಲ್ಲ ಫ್ರೆಂಚ್. ಮತ್ತು ಅಲ್ಲಿ ಏನಿರ್ತಾವೆ? ಏನೂ ಇರೋದಿಲ್ಲ, ಕೈಯ ಕಾಲ, ಮತ್ತೇನಿರೋದಿಲ್ಲ. ಎಷ್ಟು ವಿಚಿತ್ರದ ಜೀವನ. ಅಂಥವೆಲ್ಲ ಸಾಮಾನ ತಂದು ಮಹಾರಾಜನ ಎದುರ ಇಟ್ಟರು. ಮಹಾರಾಜ ಎಲ್ಲ ನೋಡ್ದ, ಇವರೆಲ್ಲ ಪರೀಕ್ಷಕರು ಹೇಳ್ತಿದ್ರು ಇದಕ್ಕಿಂತ ಇದು ಸವಿ, ಇದಕ್ಕಿಂತ ಇದು ಸವಿ, ಇದಕ್ಕಿಂತ ಇದು ಸವಿ. ಮಹಾರಾಜನಿಗೆ ಯಾಕೋ ಯಾವುದೂ ಸರಿ ಅನ್ನಿಸ್ಲಿಲ್ಲ, ಯಾವುದೂ ಸರಿ. ಆ ಬಳಿಕ ಆತ ಹಾಗೆ ಒಂದು ದಿವಸ ಆಯ್ತು, ಎರಡು ದಿವಸ ಆಯಿತು, ಜನ ತರೋದು ಒಯ್ಯೋದು ತರೋದು ಒಯ್ಯೋದು, ಯಾರಿಗೂ ಭಕ್ಷಿಸ ಸಿಗಲಿಲ್ಲ. ಮಹಾರಾಜ ಇನ್ನೂ ನೋಡಬೇಕು, ಇನ್ನೂ ನೋಡಬೇಕು ಅಂತಿದ್ದ. ಜನರಿಗೆ ಬೇಜಾರಾತು, ಇವೇನು ಭಕ್ಷಿಸ್ಕೊಡವಲ್ಲ, ಬರೇ ನೋಡಾವ ಅಂತ ಅನ್ಸಕ್ಕೆ ಶುರುವಾಯಿತು. ಆ ಬಳಿಕ ಒಂದು ದಿವಸ ಒಬ್ಬ ಮುದುಕಿ ಬಂದ್ಲು. ಆಕೆ ಕೈಯೊಳಗೆ ಒಂದು ಹರದ ಬಟ್ಟೆ ಇತ್ತು. ಆ ಬಟ್ಟೆಯೊಳಗೆ ಒಂದು ನಾಲ್ಕು ರೊಟ್ಟಿಗಳಿತ್ತು, ಜೋಳದ ರೊಟ್ಟಿಗಳಿತ್ತು. ಆ ಜೋಳದ ರೊಟ್ಟಿಗೆ ಒಂದಿಷ್ಟು ಉಪ್ಪಿನಕಾಯಿ ಸವರಿದ್ಲು. ಹೀಗೆ ಅದನ್ನು ತಗೊಂಡು ಬಂದ್ಲು ಮಹಾರಾಜನ ಹತ್ತಿರ. ಇವರೇನು ಪರೀಕ್ಷಕರಿದ್ರಲ್ಲ, ಅದನ್ನು ನೋಡಿ ನಕ್ರು. ಆಕೆ ಹಿಂಗೆ ಬಿಚ್ಚಿದ್ಲು, ನೋಡಿ ನಕ್ರು. ಎಂಥೆಂಥ ಸಿರಿವಂತರು, ಎಷ್ಟೆಷ್ಟು ಪಕ್ವಾನ್ನಗಳನ್ನು ಮಾಡಿ ತಂದ ಇಟ್ಟರೂ ಮಹಾರಾಜ ಇದು ಸವಿ ಅಂತ ಹೇಳಿಲ್ಲ. ಈ ಮುದುಕಿ ಪಾಪ ಏನಿಲ್ಲ, ಬರೇ ನಾಲ್ಕು ರೊಟ್ಟಿ ತಂದಾಳ, ಅದಕ್ಕೆ ಒಂದಿಷ್ಟು ಉಪ್ಪಿನಕಾಯಿ ಸವರ್ಯಾಳ. ಅವರೆಲ್ಲ ನಕ್ಕರು ಹುಚ್ಚುತನಕ್ಕೆ.
ಆವಾಗ ಮುದುಕಿ ಹೇಳಿದ್ಲು, ಕೇಳಬೇಕು, ಮುದುಕಿ ಹೇಳಿದ್ಲು, ಮಹಾರಾಜನೇ ಮಹಾರಾಜನೇ, ಇದರಷ್ಟು ಸವಿಯಾದ ಪದಾರ್ಥ ನಿನ್ನ ಜೀವನದಾಗ ಎಂದೂ ಸಿಗೋದಿಲ್ಲ ಅಂದ್ಲು. ಹೇಗದ ಧೈರ್ಯ, ಹೇಗದ ಹೇಳಿ, ಏನದರ ಸವಿ ಅಂತ ಕೇಳ್ದ ಮಹಾರಾಜ. ಈಗೇನು ಇಲ್ಲಿ ತಕ್ಕ ತಿಂಗಳಾವಧಿ ತಂದ್ರಲ್ಲ ಜನ, ಅದಕ್ಕೆ ಆಶಾದ್ದು ಕಹಿ ಹತ್ತಿತ್ತು. ಮಹಾರಾಜ ಏನ್ರ ಕೊಡ್ತಾನಂತ ನಿನಗೆ ಮಾಡಿ ತಂದ್ರೆ ವಿನಃ ಇದು ಸವಿಯದಂತ ನಿನಗೆ ಒಬ್ಬರು ಕೊಟ್ಟವರಿಲ್ಲ. ಅಷ್ಟೇ ಅಲ್ಲ, ಅವರು ದುಡಿದು ತಂದದ್ದಲ್ಲ, ಇಟ್ಟದ್ದು ಬಳಸಿದವರು. ಮಹಾರಾಜನೇ, ನಾನು ಬಡವಿ, ನನ್ನ ವಯಸ್ಸು 60-70, ಒಂದು ಸಣ್ಣ ಮನೆಯಾಗದೇನಿ, ದಿನಾಲು ನನ್ನ ಕೆಲಸ, ನಾನು ಕೆಲಸ ಮಾಡ್ತೇನೆ, ದಿನಾಲು ಕಷ್ಟಪಡ್ತೇನೆ, ಬೆವರ ಸುರಿಸ್ತೇನೆ, ದುಡಿತೇನೆ. ಆ ದುಡಿದದ್ದರ ಪ್ರತಿಫಲವಾಗಿ ಇದೊಂದು ರೊಟ್ಟಿ. ನಾನು ಸ್ವಂತ ಕಷ್ಟಪಟ್ಟು ಗಳಿಸಿದ ರೊಟ್ಟಿ ಇದು. ಯಾರ್ದರೆ ಅಲ್ಲ, ಹೇಗರೆ ಬಂದಿದ್ದಲ್ಲ, ಸ್ವತಃ ನಾನೇ ಕಷ್ಟಪಟ್ಟು ಸಂಪಾದಿಸಿದಂಥ ರೊಟ್ಟಿ. ಇದನ್ನು ತಿಂದು ನೋಡು, ಸಿಹಿತನ ಇರೋದು ಕಷ್ಟದಿಂದ ಸಂಪಾದಿಸಿದ್ದರಲ್ಲಿಯೇ ವಿನ ವಸ್ತುವಿನಲ್ಲಿ ಸಿಹಿತನ ಅಲ್ಲ. ಇದನ್ನು ತಿಂದು ನೋಡು ಅಂದ್ಲು. ಮಹಾರಾಜ ಅಂಥ ರೊಟ್ಟಿ ಎಂದೂ ಮುಟ್ಟಿರಲಿಲ್ಲ. ಮಹಾರಾಜರು ಮುಟ್ತಾರೇನು ಅವೆಲ್ಲ? ಮಹಾರಾಜ ತಗೊಂಡ, ಊಟ ಮಾಡಿದ, ಒಂದು ರೊಟ್ಟಿ ಅಲ್ಲ, 4 ರೊಟ್ಟಿ ತಿಂದು. ಆವಾಗ ಆತ ಹೇಳ್ದ, ನನ್ನ ಜೀವನದಲ್ಲಿ ಇದರಷ್ಟು ಸವಿಯಾದ ಪದಾರ್ಥವನ್ನು ಎಂದೂ ತಿಂದಿಲ್ಲ. ಆದ್ದರಿಂದ ಈ ಮುದುಕಿಯ ರೊಟ್ಟಿ ಏನದ, ಇದು ಅತ್ಯಂತ ಸವಿಯಾದಂಥ ಪದಾರ್ಥ ಅಂತ ಜಾಹೀರ ಮಾಡಿ ಮುದುಕಿಗೆ ಹೇಳ್ದ, ನಿಂದು ನಿನ್ನನ್ನು ಸತ್ಕರಿಸ್ತೇವೆ ರಾಜ್ಯದ ವತಿಯಿಂದ, ಎಲ್ಲ ಕಡೆ ನಿನ್ನ ಹೆಸರು ಮಾಡ್ತೇವೆ ಅಂದ. ಆಕೆ ಅಂದ್ಲು, ಅದೊಂದಿಷ್ಟು ಬಿಟ್ಟು ಏನಾರೆ ಮಾಡು, ಹಂಗೇನ್ರೆ ಮಾಡಿದೆ ಅಂದ್ರೆ ನನ್ನ ರೊಟ್ಟಿಯ ಸವಿನೇ ಹೋಗಿಬಿಡ್ತದೆ. ನಾನು ತಂದದ್ದು ಭಕ್ಷೇಸ ಪಡೆಯೋದಕ್ಕಾಗಿ ಅಲ್ಲ, ಮಹಾರಾಜನಿಗೆ ಬುದ್ಧಿ ಕಲಿಸೋದಕ್ಕೆ ಎದರಾಗ ಸವಿತನ ಅದ, ಇದನ್ನು ಹೇಳೋದಕ್ಕೆ ಬಂದೀನಿ ಅಂದ್ಲು. ಹೆಂಗದ, ನಮ್ಮ ವಸ್ತುವಿಗೆ ನಂಬರ್ ಸಿಕ್ಕಿದ್ರೆ ನಮಗೆ ಹೆಂಗೆ ಅನ್ನಿಸ್ತತ್ತೆ ಹೇಳಿ? ಲಾಟ್ರಿಯೊಳಗೆ 100,000 ಸಿಕ್ಕಾವಂದ್ರೆ ಎಷ್ಟು ಜನ ಹುಚ್ಚ ಆದ್ರು ಹೇಳಿ? ಮುದುಕಿಗೆ ಮಹಾರಾಜ ಧನ್ಯವಾದ ಹೇಳಿದ. ಇಡೀ ರಾಜ್ಯದ ಜನ ಆಕೆಯನ್ನು ಗೌರವಿಸಿದರು. ಆದರೆ ಕೊನೆಗೂ ಆಕೆ ಬದುಕಿದ್ದು ಅದೇ ಮನೆಯಾಗ, ಅದೇ ರೊಟ್ಟಿ ತಿನ್ಕೋಂತ. ಯಾಕೆ? ಆಕೆ ಹೇಳ್ತಿದ್ಲು, ಈ ರೊಟ್ಟಿ ನನ್ನ ಹಕ್ಕಿನ ರೊಟ್ಟಿ, ಯಾವುದರ ಮೇಲೆ ನಮಗೆ ಹಕ್ಕದ ಅದು ನಮ್ಮ ನಿಜವಾದ ಆಹಾರ. ಮುದುಕಿ ಹೇಳಿದ್ದು, ಮಹಾರಾಜನೇ, ನೀನು ಒಂದಿಷ್ಟು ಮೈ ಬೆವರು ಸುರಿಸಿ ಗಳಿಸಬೇಕು. ಈಸ್ ಅ ಬ್ರೋ ಈಸ್ ವೆಟ್ ವಿತ್ ಆನೆಸ್ಟ್ ಸ್ವೆಟ್, ಹೀ ಲುಕ್ಸ್ ದ ಹೋಲ್ ವರ್ಲ್ಡ್ ಇನ್ ದ ಫೇಸ್, ಫಾರ್ ಹೀ ವಾಸ್ ನಾಟ್ ಎನಿ ಮ್ಯಾನ್. ಲಾಂಗ್ ಫೆಲೋ ಅಂತ ಒಬ್ಬ ಒಳ್ಳೆಯ ಮಹಾನುಭಾವ ಈ ಮಾತನ್ನು ಹೇಳಿದ.
ಯಾವಾಗ ಜೀವನ ರುಚಿಯಾಗ್ತದೆ, ಯಾವಾಗ ನಮ್ಮ ವಸ್ತುಗಳು ನಮಗೆ ಸಂತೋಷ ಕೊಡ್ತಾವ, ಆತ ಹೇಳ್ತಾನೆ, ಈಸ್ ಬ್ರೋ ಈಸ್ ವೆಟ್ ವಿತ್ ಆನೆಸ್ಟ್ ಸ್ವೆಟ್. ಹಣಿಗೆ ಬೆವರ ಬರಬೇಕು, ಮತ್ತೆ ಹೆಂಗರೇ ಬೆವರು ಬರೋದಲ್ಲ. ಈಗ ನಾವು ಇದ್ರಾಗ ಹೋಗಿ ಬೆವರು ತಕ್ಕೊಂಬರ್ತೇವೆ, ನಿಮಗೆ ಗೊತ್ತದ ಇಲ್ಲ, ನ್ಯಾಚುರೋಪತಿ ಅಂತದೆ, ಅಲ್ಲಿ ಹವಾ ಬಿಡ್ತಾರೆ, ಉಷ್ಣತಾ ಬಿಡ್ತಾರೆ, ಆವಾಗ ಮೈ ತುಂಬ ಬೆವರ ಬರ್ತದ. ಆ ಬೆವರಲ್ಲ, ಆನೆಸ್ಟ್ ಸ್ವೆಟ್. ಬ್ರೋ ಈಸ್ ವೆಟ್ ವಿತ್ ಆನೆಸ್ಟ್ ಸ್ವೆಟ್. ನಮ್ಮ ಮೈಗೆ, ನಮ್ಮ ಮುಖಕ್ಕೆ, ನಮ್ಮ ಹಣೆಗೆ ಬೆವರ ಬರಬೇಕು. ಆ ಬೆವರ ಹೆಂಗೆ ಬರಬೇಕು ಅಂದರೆ ಆನೆಸ್ಟ್ ಸ್ವೆಟ್, ಪ್ರಾಮಾಣಿಕವಾಗಿ ದುಡಿದು ದುಡಿದು ಬೆವರ ಬರಬೇಕು. ಹಾಗಿತ್ತು ಅಂದರೆ ಏನು ನಾವು ಸಂಪಾದನೆ ಮಾಡ್ತೇವೆ ಅದು ನಮ್ಮನ್ನು ರಾಜನನ್ನಾಗಿ ಮಾಡ್ತದೆ, ನಮ್ಮನ್ನು ಶ್ರೇಷ್ಠನನ್ನಾಗಿ ಮಾಡ್ತದೆ. ಹಿ ಲುಕ್ಸ್ ದ ಹೋಲ್ ವರ್ಲ್ಡ್ ಇನ್ ದ ಫೇಸ್. ಅವ ಯಾರಿಗೂ ಹೆದರೋದಿಲ್ಲ, ಎಲ್ಲರನ್ನ ಎದುರಿಸ್ತಾನೆ. ಮರೆ ಮರೆಯಾಗಿ ಬದುಕೋದಿಲ್ಲ, ಮುಚ್ಚಿ ಮುಚ್ಚಿಯಾಗಿ ಇರೋದಿಲ್ಲ, ಸ್ವಚ್ಛಂದವಾಗಿ ಇರ್ತಾನೆ. ಯಾಕೆ? ಅವನ ರೊಟ್ಟಿ ಚಲೋ ರೊಟ್ಟಿ, ಅದು ಹಕ್ಕಿನ ರೊಟ್ಟಿ. ಅದನ್ನು ಉಣ್ಣುವಾಗ ತಿನ್ನುವಾಗ ನಾವೇನು ಮುಚ್ಚಿ ಮರೆ ಮಾಡಬೇಕಾಗಿಲ್ಲ, ಯಾಕೆ ನಮ್ಮದು. ಈಗ ಸುಮ್ಮನೆ ತಾವು ವಿಚಾರ ಮಾಡಿ, ಈಗ ಯಾರ್ದಾರೆ ಚಪ್ಪಲ್ ಹಾಕ್ಕೊಂಡು ನಾವು ದಾರ್ಯಾಗ ಹೊಂಟಿದ್ದೇವೆ ಅಂದರೆ ಹೆಂಗೆ ಹೊಂಟಿರ್ತೇವಿ? ಆದಷ್ಟು ಅದು ಮುಚ್ಚಿ 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 ಇರಬೇಕು ಅಂತ ಬಯಸ್ತೆ, ಯಾಕೆ ಯಾರೇ ನೋಡಿದರೆ ಏನು ಹೇಳೋದು? ಅದೇ ಒಬ್ಬ ಹುಡುಗ ತನ್ನದೇ ಚಪ್ಪಲ್ ಹಾಕ್ಕೊಂಡು ಹೊಂಟಿರ್ತಾನೆ, ಏನು ಹರಕೆ ಚಪ್ಪಲ್ ಹಾಕಿರೋಲಕ್ಕ, ಮಸ್ತಾಗಿ ಎಳ್ಕೋತ್ ಮಾಡ್ಕೋತ್ ಎಲ್ಲರಿಗೆ ತೋರಿಸ್ಕೋತ್ ಹೊಂಟಿರ್ತಾನೆ. ಅಥವಾ ನೋಡ್ಬೇಕು ಎಷ್ಟು ಮಜಾದಾಗಿರ್ತಾನೆ. ಇವ ಭಾರಿ ಬೂಟ್ ತಂದಾನೆ, ಆದರೆ ಏನು ಮಾಡೋದು, ಅವಂದಲ್ಲ, ಏನು ಮಾಡು. ಹಾಕ್ಕೊಂಡು ತಿರುಗಾಡುವಾಗ ಈ ಕಡೆ ತೆಗಿಯೋಕ್ಕೂ ಬರೋಂಗಿಲ್ಲ, ಈ ಕಡೆ ಬಿಡೋಕ್ಕೂ ಬರೋಂಗಿಲ್ಲ, ಹಾಕ್ಕೊಳಕ್ಕೂ ಬರೋಂಗಿಲ್ಲ. ಯಾಕೆ? ತನ್ನದಲ್ಲ. ಹುಡುಗ ಯಾಕೆ ಮಜದಾಗ ಹೊಂಟಿರ್ತಾನಂದ್ರೆ ಅವಂದದು ಹರಿದರೇನಾಯಿತು, ಇಟ್ ಈಸ್ ಮೈನ್. ಹರಿದರೇನಾಯಿತು, ಇದು ನಂದು ಅಂತ ಯಾರೇನು ಕೇಳ್ತಾರೆ? ಈ ಜಗತ್ತಿನಾಗತ್ ಹೊಂಟಿರ್ತಾನೆ ಒಬ್ಬ ಹುಡುಗ, ಮಜಾದಾಗಿರ್ತಾನೆ, ಮತ್ತು ಕಳುವು ಮಾಡಿ ತಂದು ಹುಡುಗ ಒಬ್ಬಿರ್ತಾನೆ, ಅವನು ಭಾರಿ ಭಾರಿ ಚಪ್ಪಲು ಕಳುವು ಮಾಡಿರ್ತಾನೆ. ಆ ಸಂದ್ಯಾಗ ಹಾಸಿ, ಈ ಸಂದ್ಯಾಗ ಹಾಸಿ, ಆ ಕಡೆ ಹಾಸಿ, ಈ ಕಡೆ ಹಾಸಿ, ಎಷ್ಟು ವ್ಯತ್ಯಾಸ. ಹಂಗೆ ಜೀವನದಾಗ ಬದುಕೋದದಲ್ಲ ಜಗತ್ತಿನಾಗ. ಯಾವ ಮನುಷ್ಯ ಸ್ವಚ್ಛ ಸ್ವಚ್ಛ ಇರ್ತಾನೆ, ಮಸ್ತಾಗಿ ಹುಡುಗನಂಗೆ ಇರ್ತಾನೆ. ಯಾರ್ದೇನಪ್ಪ, ನಮ್ಮ ಟೊಪ್ಪಿಗೆ ನಂಬುದು, ನಮ್ಮ ಮೈ ಬಟ್ ನಂಬುದು, ನಮ್ಮ ತುತ್ತನ್ ನಂಬುದು, ಯಾರಿಗೆ ಯಾಕೆ ಅಂಜೋದು ಅಂತೂ ಹೊಂಟಿರ್ತಾನೆ. ಹಿ ಲುಕ್ಸ್ ಇನ್ ದ ಫೇಸ್ ಫಾರ್ ಹಿ ಓಸ್ ನಾಟ್ ಎನಿ ಮ್ಯಾನ್. ಅವಾಗ ಯಾರಿಗೂ ಆತ ತಲೆ ಬಾಗುವ ಪ್ರಶ್ನೆ ಬರೋದಿಲ್ಲ, ಯಾರಿಗೆ ಅನ್ಸೋ ಪ್ರಶ್ನೆ ಬರೋದಿಲ್ಲ. ಯಾಕೆ? ಕಷ್ಟಪಟ್ಟು ಪಡೆದಾನ, ಅದೇ ಔಷಧ, ಅದು ಸುಂದರ ಔಷಧ. ವರ್ಕ್ ಈಸ್ ದ ಗ್ರ್ಯಾಂಡ್, ವರ್ಕ್ ಈಸ್ ಎ ಗ್ರ್ಯಾಂಡ್ ಕ್ಯೂರ್ ಆಫ್ ಆಲ್ ಮೆಲಡೀಸ್ ಆ್ಯಂಡ್ ಮಿಸರೀಸ್ ದ್ಯಾಟ್ ಬಿಸ್ ಎವರ್ ಬಿಸೆಟ್ ಮನ್ಕೈಂಡ್.
ಜೀವನದ ಕಷ್ಟಗಳು, ಜೀವನದ ದುಃಖಗಳು ಇವು ಹೋಗಬೇಕಾಗಿತ್ತು ಅಂದರೆ ಇವುಗಳಿಗೆ ಪರಿಹಾರ ಔಷಧ ಏನಾದರೂ ಇದ್ದರೆ ಅದು ಕೆಲಸ. ಎಷ್ಟು ಚಲೋ ಮಾತು. ಆಲ್ ದ ಮೆಲಡೀಸ್, ಆಲ್ ದ ಮಿಸರೀಸ್ ಆಫ್ ದ ವರ್ಲ್ಡ್, ದಿಸ್ ಈಸ್ ದ ಕ್ಯೂರ್ ಆಫ್ ದ, ಇದು ಔಷಧ. ಕೆಲಸ ಅನ್ನೋದೇ ಸುಂದರ ಔಷಧ, ಸಶಕ್ತ ಔಷಧ, ಪರಿಣಾಮಕಾರಿ ಔಷಧ. ಕೆಲಸ ಮಾಡೋದದ ಸುಂದರವಾದ ಕೆಲಸದಂಥ ಇನ್ನೊಂದು ವಸ್ತು ಯಾವುದದ ಜಗತ್ತಿನಲ್ಲಿ? ಕೆಲಸದಂಥ ವಸ್ತು ಯಾವುದದ? ಇಂಥ ಕಾರ್ಯವನ್ನು ನಾವು ಮಾಡ್ಕೋತ ಇದ್ದರೆ ಮೈ ಚಲೋ ಇರ್ತದೆ, ಮನಸ್ಸು ಚಲೋ ಇರ್ತದೆ, ಸಮಾಜ ಸುಂದರವಾಗ್ತದೆ.